ನಮಸ್ಕಾರ ಮುಖ್ಯಾಂಶಗಳು 2030 ರ ವೇಳೆ 23 ದೇಶೀಯ ಜಲಮಾರ್ಗಗಳ ನಿರ್ಮಾಣಕ್ಕೆ ಒತ್ತು ಮೂಲಸೌಕರ್ಯಕ್ಕೂ ಆದ್ಯತೆ ಪ್ರಧಾನಿ ನರೇಂದ್ರ ಮೋದಿ ಸೈನಿಕರಿಗೆ ಗೌರವ ಸಲ್ಲಿಸಲು ಸರ್ಕಾರ ನಿರ್ಧಾರ ಪರಮವೀರ ಚಕ್ರ ಅಶೋಕ ಚಕ್ರ ಸೇರಿದಂತೆ ವಿವಿಧ ಪ್ರಶಸ್ತಿ ಪಡೆದವರಿಗೆ ಸರ್ಕಾರದಿಂದ ನೀಡುವ ಮೊತ್ತ ಹೆಚ್ಚಳ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಹಕಾರ ಇಲಾಖೆಯಲ್ಲಿ 5000 ಹುದ್ದೆಗಳ ನೇಮಕಾತಿಗೆ ಒಪ್ಪಿಗೆ ಸಚಿವ ಎಸ್ಟಿ ಸೋಮಶೇಖರ್ ಹಾಗೂ ಕೋವಿಡ್ 19 ಲಸಿಕಾ ಅಭಿಯಾನ ಡಾಕ್ಟರ್ ಹರ್ಷವರ್ಧನ್ ಸೇರಿ ಲಸಿಕೆ ಪಡೆದ ಕೇಂದ್ರದ ಹಲವು ಸಚಿವರು ವಾರ್ತೆಗಳ ವಿವರ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು 3 ದಿನಗಳ ಭಾರತ ಕಡಲ ಶೃಂಗ 2021 ಕ್ಕೆ ಚಾಲನೆ ನೀಡಿದರು ಭಾರತದ ಸಮುದ್ರ ಯೋಜನೆಗಳ ಕುರಿತು ಮಾಹಿತಿ ನೀಡುವ ಭಾರತ ಕಡಲ ದೃಷ್ಟಿಕೋನ 2030 ಅನ್ನು ಬಿಡುಗಡೆ ಮಾಡಿದರು ಸಾಗರ ಮಂಥನ ಸುರಕ್ಷತಾ ಕೇಂದ್ರ ಉದ್ಘಾಟಿಸಿದರು ಭಾರತದ ಸಮುದ್ರ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವ ಮೂಲಕ ಅಭಿವೃದ್ಧಿಯಲ್ಲಿ ಭಾಗಿಯಾಗುವಂತೆ ವಿಶ್ವ ಸಮುದಾಯಕ್ಕೆ ಆಹ್ವಾನ ನೀಡಿದರು Maritime sector facilitates over 95% of India's exim trade and is a key employment generator for the nation. Recognizing the pivotal importance of the sector, Ministry of Ports, Shipping and Waterways, under the able guidance and leadership of Honorable Prime Minister Shri Narendra Modi, has embarked on a path-breaking journey named Maritime India Vision. ಭಾರತಕ್ಕೆ ಸಮೃದ್ಧವಾದ ಸಮುದ್ರ ಇತಿಹಾಸವಿದೆ ಸಮುದ್ರ ಕ್ಷೇತ್ರದ ಬೆಳವಣಿಗೆ ಕುರಿತು ಭಾರತ ಗಂಭೀರವಾಗಿದ್ದು ನೀಲಿ ಆರ್ಥಿಕತೆಯ ವಿಶ್ವ ನಾಯಕನಾಗಿ ಬೆಳೆಯುತ್ತಿದೆ ಮೂಲಸೌಕರ್ಯ ಅಭಿವೃದ್ಧಿ ಸುಧಾರಣಾ ಕ್ರಮಗಳ ಮೂಲಕ ಸಮುದ್ರ ಕ್ಷೇತ್ರದಲ್ಲಿ ಭಾರತ ಆತ್ಮನಿರ್ಭರವಾಗಲಿದೆ ಎಂದರು 2014 ರಲ್ಲಿ ಭಾರತದ ಪ್ರಮುಖ ಬಂದರುಗಳ ಸಾಮರ್ಥ್ಯ 870 ಮಿಲಿಯನ್ ಟನ್ ಗಳಿದ್ದರೆ ಇಂದು ಇವುಗಳ ಸಾಮರ್ಥ್ಯ 1550 ಮಿಲಿಯನ್ ಟನ್ ಗಳಿಗೆ ಏರಿಕೆಯಾಗಿದೆ ನೇರ ಸಾಗಣೆ ನೇರ ಪ್ರವೇಶ ಹಾಗೂ ಬಂದರು ಸಮುದಾಯ ವ್ಯವಸ್ಥೆ ಬಲವರ್ಧನೆಗೆ ಒತ್ತು ನೀಡಲಾಗಿದೆ ಪ್ಯಾರಾದೀಪ್ ಕಾಂಡ್ಲಾದ ದೀನ್ ದಯಾಳ್ ಬಂದರುಗಳನ್ನು ವಿಶ್ವದರ್ಜೆಯ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಬಂದರುಗಳಲ್ಲಿ ಖಾಸಗಿ ಹೂಡಿಕೆಗೆ ಪ್ರೇರಣೆ ನೀಡಲಾಗುತ್ತಿದೆ ಎಂದರು ಜಲಮಾರ್ಗಗಳು ಸಾಗಣೆ ವೆಚ್ಚ ಕಡಿಮೆಗೊಳಿಸುವುದರ ಜೊತೆಗೆ ಪರಿಸರ ಸ್ನೇಹಿಯಾಗಿವೆ 2030 ರೊಳಗೆ 23 ದೇಶೀಯ ಜಲಮಾರ್ಗಗಳ ನಿರ್ಮಾಣಕ್ಕೆ ಸೃಷ್ಟಿಗೆ ಉದ್ದೇಶಿಸಲಾಗಿದೆ ಮೂಲಸೌಕರ್ಯ ವಿಸ್ತರಣೆ ಕಾರ್ಯ ಭರದಿಂದ ಸಾಗುತ್ತಿದೆ ಇವೆಲ್ಲವೂ ಜನರ ಬದುಕನ್ನು ಸುಲಭಗೊಳಿಸಲಿವೆ ಎಂದರು ಭಾರತದ ಸಮುದ್ರ ತೀರ ವಿಶಾಲವಾಗಿದ್ದು 189 ಲೈಟ್ ಹೌಸ್ಗಳಿವೆ ಇವುಗಳ ಸುತ್ತಮುತ್ತಲ ಪ್ರದೇಶವನ್ನೊಳಗೊಂಡು ಈ ಭಾಗದ ಪ್ರವಾಸೋದ್ಯಮಕ್ಕೆ ಆದ್ಯತೆ ನೀಡಲಾಗಿದೆ ಈಗಾಗಲೇ 79 ಲೈಟ್ ಹೌಸ್ಗಳ ಪ್ರವಾಸೋದ್ಯಮ ಯೋಜನೆ ರೂಪಿಸಲಾಗಿದೆ ಮುಂಬೈ ಕೊಚ್ಚಿ ಗೋವಾ ಮುಂತಾದ ನಗರಗಳಲ್ಲೂ ಜಲಮಾರ್ಗಗಳ ನಿರ್ಮಾಣ ಮಾಡಲಾಗುತ್ತಿದೆ ಸರ್ಕಾರದ ಆದ್ಯತೆ ಬದಲಾಗಿರುವ ಕುರುಹಾಗಿ ನೌಕಾ ಸಚಿವಾಲಯವನ್ನು ಬಂದರು ನೌಕಾ ಹಾಗೂ ಜಲಮಾರ್ಗಗಳ ಸಚಿವಾಲಯ ಎಂಬುದಾಗಿ ಬದಲಿಸಲಾಗಿದೆ ಎಂದರು ಬಂದರು ಸಚಿವಾಲಯ ದೇಶದ ಜಲಕ್ಷೇತ್ರದಲ್ಲಿ ಹೂಡಿಕೆ ಮಾಡಬಹುದಾದ 400 ಯೋಜನೆಗಳನ್ನು ಗುರುತಿಸಿದೆ ಇವುಗಳಲ್ಲಿ 2.2 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮಾಡಬಹುದಾಗಿದೆ ಎಂದರು ಇಂದು ಸಮುದ್ರ ಸುರಕ್ಷತೆ ಶೋಧ ಕಾರ್ಯಾಚರಣೆ ರಕ್ಷಣಾ ಸಾಮರ್ಥ್ಯ ಭದ್ರತೆ ಹಾಗೂ ಸಾಗರ ಪರಿಸರ ರಕ್ಷಣೆಗಾಗಿ ಸಾಗರ ಮಂಥನ ಕೇಂದ್ರ ಆರಂಭಿಸಲಾಗಿದೆ ಎಂದರು 2016 ರಲ್ಲಿ ಸಾಗರಮಾಲಾ ಯೋಜನೆ ಜಾರಿಗೊಳಿಸಲಾಗಿದ್ದು 2015-2035 ರವರೆಗಿನ ಅವಧಿಯಲ್ಲಿ 6 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ 574 ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ತಿಳಿಸಿದರು 2022 ರೊಳಗೆ ಪೂರ್ವ ಹಾಗೂ ಪಶ್ಚಿಮ ಕರಾವಳಿಯಲ್ಲಿ ಹಡಗು ರಿಪೇರಿ ಸಮೂಹವನ್ನು ಅಭಿವೃದ್ಧಿಪಡಿಸಲಾಗುವುದು ದೇಶೀಯ ಹಡಗು ಮರುಸಂಸ್ಕರಣೆ ಕೈಗಾರಿಕೆಗೆ ಆದ್ಯತೆ ನೀಡಲಾಗಿದೆ ಅನೇಕ ದ್ವೀಪಗಳ ಮೂಲಸೌಕರ್ಯ ಕ್ಷೇತ್ರದ ಅಭಿವೃದ್ಧಿ ಯೋಜನೆಗಳು ಜಾರಿಯಲ್ಲಿವೆ 2030 ರೊಳಗೆ ಬಂದರುಗಳ ಶೇಕಡ 60ರಷ್ಟು ಇಂಧನವನ್ನು ಸೌರಶಕ್ತಿ ಮೂಲದಿಂದ ಬಳಕೆ ಮಾಡಿಕೊಳ್ಳುವ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ವಿಶ್ವದ ಉತ್ತಮ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಭಾರತ ಸದಾ ಮುಕ್ತವಾಗಿದೆ ಭಾರತದಲ್ಲಿ ಹೂಡಿಕೆಗೆ ಹೇರಳ ಅವಕಾಶವಿದೆ ಎಂದು ಹೇಳಿದರು I would like to extend my invitation to the representatives from various companies from India and abroad attending this summit. ಬಂದರು ನೌಕೆ ಜಲಮಾರ್ಗಗಳ ಖಾತೆ ರಾಜ್ಯ ಸಚಿವ ಮನ್ಸುಖ್ ಮಾಂಡವಿಯಾ
ಪ್ರಸ್ತುತ ಕಡಲ ಶೃಂಗ ಅತ್ಯಂತ ದೊಡ್ಡ ವರ್ಚುವಲ್ ಸಮಾವೇಶವಾಗಿದ್ದು 100ಕ್ಕೂ ಹೆಚ್ಚು ದೇಶಗಳ 1.7 ಲಕ್ಷ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. 50ಕ್ಕೂ ಹೆಚ್ಚು ಪ್ರಮುಖ ಸಂಸ್ಥೆಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಪಾಲ್ಗೊಳ್ಳುತ್ತಿದ್ದು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ ಎಂದರು. ಕಾರ್ಯಕ್ರಮದಲ್ಲಿ ಸಚಿವ ಧರ್ಮೇಂದ್ರ ಪ್ರಧಾನ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ, ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. Situated on coastal line, the success of such programs will not only promote development of maritime sector but also create a wave of 1971ರ ಭಾರತ ಪಾಕಿಸ್ತಾನ ಯುದ್ಧದ ವಿಜಯೋತ್ಸವದ ನೆನಪಿನಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ನಡೆದ ಸ್ವರ್ಣ ವಿಜಯ ವರ್ಷ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಪಾಲ್ಗೊಂಡರು. ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ, ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ, ವಿಧಾನ ಪರಿಷತ್ ಸದಸ್ಯ ಗಣೇಶ್ ಕಾರ್ಣಿಕ್ ಹಾಗೂ ಸೇನಾಧಿಕಾರಿಗಳು ಉಪಸ್ಥಿತರಿದ್ದರು. ಇದೇ ವೇಳೆ ಅವರು ವಿಜಯ ಜ್ಯೋತಿಯನ್ನು ಸ್ವೀಕರಿಸಿ ಯುದ್ಧದಲ್ಲಿ ಹೋರಾಡಿದ ಸೇನಾನಿಗಳನ್ನು ಮತ್ತು ಅವರ ಕುಟುಂಬಸ್ಥರನ್ನು ಸನ್ಮಾನಿಸಿದರು. ಸಹದೇವನ್ ಅತಿ ವಿಶೇಷ ಸೇವಾ ಮೆಡಲ್, ವೀರ್ ಚಕ್ರ ವಿಶೇಷ ಸೇವಾ ಮೆಡಲ್, ಋಷಿ ರಾವ್ ಸೂರ್ ವೀರ್ ಚಕ್ರ ನೌಸೇನಾ ಮೆಡಲ್. ಮುಖ್ಯಮಂತ್ರಿ ಸೈನಿಕರ ಹೋರಾಟವನ್ನು ಗೌರವಿಸಲು ಸರ್ಕಾರ ನಿರ್ಧರಿಸಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯದ ಸೈನಿಕರಿಗೆ ನೀಡಲಾಗುವ ಪರಮವೀರ ಚಕ್ರದ ಪ್ರಶಸ್ತಿ ಮೊತ್ತವನ್ನು 25 ಲಕ್ಷದಿಂದ 1 ಕೋಟಿ ರೂಪಾಯಿಗೆ, ಅಶೋಕ ಚಕ್ರ 25 ಲಕ್ಷದಿಂದ 1 ಕೋಟಿ ರೂಪಾಯಿಗೆ, ಮಹಾವೀರ ಚಕ್ರಕ್ಕೆ 12 ಲಕ್ಷದಿಂದ 50 ಲಕ್ಷ ರೂಪಾಯಿಗೆ, ಕೀರ್ತಿ ಚಕ್ರದ 12 ಲಕ್ಷದಿಂದ 50 ಲಕ್ಷ ರೂಪಾಯಿಗೆ, ವೀರ ಚಕ್ರದ 8 ಲಕ್ಷದಿಂದ 25 ಲಕ್ಷ ರೂಪಾಯಿಗೆ, ಶೌರ್ಯ ಪ್ರಶಸ್ತಿಯ ಮೊತ್ತವನ್ನು 8 ಲಕ್ಷದಿಂದ 25 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗುವುದು ಎಂದು ಘೋಷಿಸಿದರು. ನಮಗೆಲ್ಲ ಹೆಮ್ಮೆಯ ಸಂಗತಿ, ಸ್ವರ್ಣಿಮ್ ವಿಜಯ ವರ್ಷಾಚರಣೆಯ ಪ್ರಯುಕ್ತ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಹುತಾತ್ಮರಾದವರಿಗೆ, ವೀರ ಯೋಧರಿಗೆ ಗೌರವ ನಮನಗಳನ್ನು ಸಲ್ಲಿಸುವಂಥದ್ದು ನಮಗೆಲ್ಲರಿಗೂ ಅಭಿಮಾನದ ಸಂಗತಿಯಾಗಿದೆ ಹಾಗೂ ಕರ್ತವ್ಯವೂ ಸಹ ಆಗಿದೆ. ಈ ಕರ್ನಾಟಕ ರಾಜ್ಯದಲ್ಲಿ ಮುಂದೆ ಬರುವಂಥ ಶಿವಯುದ್ಧಗಳಲ್ಲಿ ಶೌರ್ಯ ಪ್ರಶಸ್ತಿಗಳು ನೀಡ್ತಾ ಇರುವಂಥ ಪರಮವೀರ ಚಕ್ರಕ್ಕೆ ಪ್ರಸ್ತುತ ನೀಡ್ತಾ ಇರುವಂಥ 25 ಲಕ್ಷದಿಂದ 1 ಕೋಟಿ, ಅಶೋಕ ಚಕ್ರಕ್ಕೆ 25 ಲಕ್ಷದಿಂದ 1 ಕೋಟಿ, ಮಹಾವೀರ ಚಕ್ರಕ್ಕೆ 12 ಲಕ್ಷದಿಂದ 50 ಲಕ್ಷ, ಕೀರ್ತಿ ಚಕ್ರಕ್ಕೆ 12 ಲಕ್ಷದಿಂದ 50 ಲಕ್ಷ, ವೀರ ಚಕ್ರಕ್ಕೆ 8 ಲಕ್ಷದಿಂದ 25 ಲಕ್ಷ, ಶೌರ್ಯ ಚಕ್ರಕ್ಕೆ 8 ಲಕ್ಷದಿಂದ 25 ಲಕ್ಷ ಬರುವಂಥ ದಿವಸಗಳಲ್ಲಿ ನಾವು ಮಾಡಬೇಕಾದದನ್ನು ಘೋಷಣೆ ಮಾಡ್ತಾ ಇದ್ದೇನೆ. ರಾಜ್ಯ ಸಹಕಾರ ಮಹಾಮಂಡಳಿ ಹಾಗೂ ಕರ್ನಾಟಕ ಪತ್ರಕರ್ತರ ಸಹಕಾರ ಸಂಘದ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿಂದು ಆಯೋಜಿಸಲಾಗಿದ್ದ ಸಮೂಹ ಮಾಧ್ಯಮ ಪ್ರತಿನಿಧಿಗಳಿಗೆ ಸಹಕಾರ ಜಾಗೃತಿ ಚಿಂತನ ಮಂಥನ ಕುರಿತ ಒಂದು ದಿನದ ರಾಜ್ಯ ಮಟ್ಟದ ವಿಶೇಷ ಕಾರ್ಯಕ್ರಮಕ್ಕೆ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಚಾಲನೆ ನೀಡಿದರು. ಈ ವೇಳೆ ಕರ್ನಾಟಕ ಪತ್ರಕರ್ತರ ಸಹಕಾರ ಸಂಘದ ಅಧ್ಯಕ್ಷ ಎಂ ಎಸ್ ರಾಜೇಂದ್ರಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸಚಿವ ಸೋಮಶೇಖರ್ ಕೊರೋನಾದಂತಹ ಸಂದಿಗ್ಧತೆಯಲ್ಲೂ ಪತ್ರಕರ್ತರು ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಕೋವಿಡ್ ತಡೆಗಟ್ಟಲು ಮುಂಚೂಣಿ ಕಾರ್ಯಕರ್ತರಾಗಿ ಶ್ರಮಿಸಿರುವುದು ಶ್ಲಾಘನೀಯ. ಸಹಕಾರ ಇಲಾಖೆಯಿಂದ ಪತ್ರಕರ್ತರಿಗೆ ದೊರೆಯುವ ಸೌಲಭ್ಯಗಳನ್ನು ಒದಗಿಸಲು ಸರ್ಕಾರ ಬದ್ಧವಾಗಿದೆ. ಕೊರೋನಾದಂತಹ ಸಮಯದಲ್ಲಿ ದೇಶ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾದರೂ ಪ್ರಸ್ತುತ ಪ್ರಗತಿಯತ್ತ ಸಾಗುತ್ತಿದೆ. ಇದಕ್ಕೆ ಪೂರಕವಾಗುವಂತೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಪೈಕಿ 5,000 ಹುದ್ದೆಗಳ ನೇಮಕಾತಿಗೆ ಈಗಾಗಲೇ ಒಪ್ಪಿಗೆ ಸೂಚಿಸಲಾಗಿದೆ. ಆರ್ಥಿಕ ಸ್ಪಂದನ ಕಾರ್ಯಕ್ರಮ ರೂಪಿಸುವ ಮೂಲಕ ರೈತರಿಗೆ ಅನುಕೂಲವಾಗುವಂತೆ 39,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಲಾಗಿದೆ ಎಂದು ವಿವರಿಸಿದರು. ಮಾಡಿದ್ರು ಯಾರು ಊಹೆ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ನೋವು ಅನುಭವಿಸಿರ್ತಕ್ಕಂಥದ್ದನ್ನು ಕೂಡ ತಾವು ಕೂಡ ನಾವು ಅನುಭವಿಸಿದ್ರು ಅಷ್ಟೇ ವಿಶ್ವಾಸದಿಂದ ಕೆಲಸವನ್ನು ಮಾಡ್ತಕ್ಕಂಥದ್ದು ಕೂಡ ನಮ್ಮ ಸಹಕಾರ ಸಂಸ್ಥೆಗಳು ಕೋವಿಡ್ 19 ಸನ್ನಿವೇಶದಲ್ಲಿ ಸುಮಾರು 5,000
ಅಪಾಯಿಂಟ್ಮೆಂಟ್ ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಡಿಪಾರ್ಟ್ಮೆಂಟಿಂದ ಕೂಡ ಘೋಷಣೆ ಮಾಡಿದ್ದೇವೆ. ಈಗ ಬಿಲ್ಕ್ ಯೂನಿಯನ್ ಇರ್ಬೋದು, ಅರ್ಬನ್ ಬ್ಯಾಂಕ್ಸ್ ಇರ್ಬೋದು, ಡಿಸಿಸಿ ಬ್ಯಾಂಕ್, ಎಲ್ಲ ಬ್ಯಾಂಕ್ಗಳಲ್ಲೂ ಕೂಡ ಈಗ ಆಲ್ರೆಡಿ ಚಾಲೆಂಜನ್ನು ಕೊಟ್ಟಿದ್ದೀನಿ. ಜನಸಾಮಾನ್ಯರಿಗೆ ಕೈಗೆಟಕುವ ದರದಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆ ಲಭ್ಯವಾಗಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನೆಯನ್ನು ರೂಪಿಸಲಾಗಿದ್ದು, ವೈದ್ಯರು ಜನೌಷಧಿಯನ್ನೇ ಶಿಫಾರಸು ಮಾಡಿ ಔಷಧ ಚೀಟಿ ಬರೆದುಕೊಡುವಂತೆ ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರ ಸಚಿವ ಡಿ ವಿ ಸದಾನಂದಗೌಡ ಕರೆ ನೀಡಿದ್ದಾರೆ. ನಿನ್ನೆಯಿಂದ ದೇಶಾದ್ಯಂತ ಆರಂಭಗೊಂಡ ಜನೌಷಧಿ ಸಪ್ತಾಹದ ಸಂದರ್ಭದಲ್ಲಿ ಪತ್ರಿಕಾ ಹೇಳಿಕೆಯೊಂದನ್ನು ನೀಡಿದ ಸಚಿವರು, ಜನೌಷಧಿಯನ್ನೇ ಶಿಫಾರಸು ಮಾಡುವುದರಿಂದ ಜನಸಾಮಾನ್ಯರಿಗೆ ದೊಡ್ಡ ಪ್ರಮಾಣದಲ್ಲಿ ಹಣ ಉಳಿತಾಯವಾಗಲಿದೆ ಎಂದರು. ದೇಶದ 734 ಜಿಲ್ಲೆಗಳಲ್ಲಿ ಈಗಾಗಲೇ 7,500ಕ್ಕಿಂತ ಹೆಚ್ಚು ಜನೌಷಧಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಜನೌಷಧಿ ಮಳಿಗೆಗಳ ಮೂಲಕ ಸದ್ಯ 745 ನಮೂನೆ ಔಷಧಗಳು ಹಾಗೂ 117 ಶಸ್ತ್ರಚಿಕಿತ್ಸಾ ಉಪಕರಣಗಳನ್ನು ಮಾರಾಟ ಮಾಡಲಾಗುತ್ತಿದೆ. ಸಾಮಾನ್ಯ ಔಷಧ ಅಂಗಡಿಗಳಲ್ಲಿ ಸಿಗುವ ಔಷಧಕ್ಕೂ ಜನೌಷಧ ಕೇಂದ್ರಗಳಲ್ಲಿ ಸಿಗುವ ಔಷಧಗಳಿಗೂ ಯಾವುದೇ ವ್ಯತ್ಯಾಸವಿಲ್ಲ ಎಂದು ತಿಳಿಸಿದರು. ಜನೌಷಧಿಯ ದರ 10%-90% ಕಡಿಮೆಯಾಗಿದೆ. ಜನೌಷಧಿ ಸಪ್ತಾಹದ ಅಂಗವಾಗಿ ದೇಶಾದ್ಯಂತ 1,000 ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸಲಾಗಿದೆ. ಉಚಿತ ಆರೋಗ್ಯ ತಪಾಸಣೆ, ಉಚಿತ ಔಷಧ ವಿತರಣೆ ಸೇರಿದಂತೆ ಜನೌಷಧಿ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು 1 ವಾರ ಕಾಲ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಇದೇ 7ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಜನೌಷಧಿ ಅಂಗಡಿ ಮಾಲೀಕರು ಹಾಗೂ ಫಲಾನುಭವಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಲಿದ್ದಾರೆ. ದೆಹಲಿಯಲ್ಲಿ ಅಂದು ಸಚಿವ ಸದಾನಂದಗೌಡ ಜನೌಷಧಿ ವಲಯದ ಸಾಧಕರಿಗೆ ಪ್ರಶಸ್ತಿಗಳನ್ನು ವಿತರಿಸಲಿದ್ದಾರೆ. ಮುಂಬರುವ ದಿನಗಳಲ್ಲಿ ಹೆಲಿಕಾಪ್ಟರ್ಗಳ ಮೂಲಕ ಪ್ರವಾಸಿ ತಾಣಗಳನ್ನು ವೀಕ್ಷಿಸಲು ಹೆಲಿ ಟೂರಿಸಂಗೆ ಹೆಚ್ಚು ಒತ್ತು ನೀಡಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಸಿಪಿ ಯೋಗೇಶ್ವರ್ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ. ಜಿಲ್ಲೆಯ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮುನ್ನ ಸುದ್ದಿಗಾರರೊಂದಿಗೆ ಅವರು, ರಾಜ್ಯದ 4 ವಿಭಾಗಗಳಲ್ಲಿ ಪ್ರವಾಸೋದ್ಯಮ ಇಲಾಖೆ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ದೇಶ ವಿದೇಶಗಳ ಪ್ರವಾಸಿಗರನ್ನು ಆಕರ್ಷಿಸಲು ಹೆಲಿ ಟೂರಿಸಂ ಸ್ಥಾಪನೆ ಮಾಡಲಾಗುವುದು. ಪ್ರಾಯೋಗಿಕವಾಗಿ ಮೈಸೂರು ಹಾಗೂ ಹಂಪಿಯಲ್ಲಿ ಆರಂಭಿಸಿ ಆ ಬಳಿಕ ಹಂತ ಹಂತವಾಗಿ ವಿವಿಧ ಜಿಲ್ಲೆಗೆ ಈ ಯೋಜನೆಯನ್ನು ವಿಸ್ತರಿಸಲಾಗುವುದು ಎಂದರು. ಕಾವೇರಿ ನದಿಯ ತಟದಲ್ಲಿ ಹಲವು ಪ್ರವಾಸಿ ತಾಣಗಳಿರುವುದರಿಂದ ಕಲುಷಿತಗೊಂಡಿರುವ ನದಿಯ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಲಾಗುವುದು ಎಂದರು. ಬಜೆಟ್ನಲ್ಲಿ ಪ್ರವಾಸೋದ್ಯಮ ಇಲಾಖೆಗೆ ಆದ್ಯತೆ ನೀಡುವುದಾಗಿ ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದು, ಇಲಾಖೆಯ ಬಲವರ್ಧನೆಗೆ ಹಲವು ಯೋಜನೆಗಳನ್ನು ರೂಪಿಸಲಾಗಿದೆ ಎಂದು ವಿವರಿಸಿದರು. ಮತ್ತು ಪರಿಸರ ದೃಷ್ಟಿಯಿಂದ ಕಾವೇರಿ ಇವತ್ತು ಮಲಿನಗೊಂಡಿದ್ದಾಳೆ. ಕಾವೇರಿನ ಸ್ವಚ್ಛಗೊಳಿಸಬೇಕು. ಕಾವೇರಿ ನದಿ ಪಾತ್ರದಲ್ಲಿ ಬರ್ತಕ್ಕಂಥ ನಗರಗಳಲ್ಲಿ ಏನು ಇವತ್ತು ತ್ಯಾಜ್ಯವನ್ನು ನದಿಗೆ ಬಿಡ್ತಾ ಇದ್ದಾರೆ, ಅದ್ರ ಬೆಲೆ ಕ್ರಮ ತಗೋಬೇಕು ಅಂತೇಳಿ ಅಧಿಕಾರಿಗಳ ಜೊತೆ ಮತ್ತು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀನಿ. ಹೀಗೆ ನನ್ನ ಇಲಾಖೆಗೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನು ಇವತ್ತು ನಾಳೆ ನಿಮ್ಮ ಜೊತೆಲಿದ್ದು ಹಂಚ್ಕೋತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕಳೆದ ವಾರ ಮೈಸೂರು ಬಂದಾಗ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಕೊಡ್ತೀವಿ ಅಂತ ಹೇಳಿದ್ದಾರೆ. ನನಗೂ ಕೂಡ ನಾನು ಇವತ್ತು ಅವ್ರನ್ನ ಭೇಟಿಯಾಗೋರಿದ್ದ ನಾಳೆ ಭೇಟಿ ಆಗ್ತೀನಿ. ಬಜೆಟಲ್ಲಿ ವಿಶೇಷವಾಗಿ ಪ್ರವಾಸೋದ್ಯಮಕ್ಕೆ ಚೈತನ್ಯ ಕೊಡ್ತಕ್ಕಂಥ ಯೋಜನೆಗಳು ತರ್ತೀವಿ. ಅದರಲ್ಲೂ ಮೈಸೂರಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಅದನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರನೇ ಅದನ್ನು ಹೇಳಿಸ್ತೀವಿ ನಾವು. ದೇಶದಲ್ಲಿ ಕೊರೋನಾ ಸೋಂಕಿನಿಂದ ಚೇತರಿಸಿಕೊಂಡಿರುವ ಪ್ರಮಾಣ 97%-ಕ್ಕೂ ಅಧಿಕವಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್, ಸಕ್ರಿಯ ಪ್ರಕರಣಗಳ ಸಂಖ್ಯೆ ಒಟ್ಟಾರೆ 2%-ಕ್ಕಿಂತಲೂ ಕಡಿಮೆ ಇದೆ. ಕೆಲ ರಾಜ್ಯಗಳಲ್ಲಿ ಸೋಂಕು ಪ್ರಮಾಣ ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಆ ರಾಜ್ಯಗಳಲ್ಲಿ ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ ಎಂದು ಅವರು ತಿಳಿಸಿದರು. % आर एक्टिव केसेस, यानी केवल 168,000 ही एक्टिव मामले देश में कोविड के रह गए हैं. ये वो मामले हैं जो या तो अस्पतालों में भर्ती हैं या अपने घरों में होम आइसोलेशन में हैं अंडर मेडिकल केयर. केस पॉजिटिविटी ओवरऑल अगर देखें तो 5.11 है. आप लोगों को स्मरण होगा, हम आपको बताते रहे हैं, WHO ने कहा है कि यदि आप 140 टेस्ट प्रति मिलियन आबादी के प्रतिदिन करते हैं और आपकी पॉजिटिविटी यदि 5% या उससे नीचे रहती है तो इसका अर्थ है कि पेंडेमिक नियंत्रण में है. तो हम उस सीमा के बहुत नजदीक हैं, 5.11% ओवरऑल केस पॉजिटिविटी.
अगर हम केवल पिछले सप्ताह की केस पॉजिटिविटी देखें तो वो 2.01% है, विच इज अ सिग्निफिकेंट डिक्लाइन। मृत्यु दर 1.41% है, डेथ पर मिलियन 113 है, जो अभी भी विश्व में सबसे कम मृत्यु वाले देशों में हम हैं। अगर टेस्ट्स देखें तो वो 21 करोड़ से ज़्यादा हो चुके हैं, 1,57,000 टेस्ट प्रति मिलियन हम करते हैं। केस फेटेलिटी पिछले वीक की अगर देखें तो ये 1% से भी कम है, 0.72%। अधिकांश केसेस दो राज्यों में हैं, महाराष्ट्र में लगभग 78,825 और केरला में 48,000। दे टुगेदर कॉन्ट्रीब्यूट 75% ऑफ द एक्टिव केसेस। ದೇಶಾದ್ಯಂತ ನಿನ್ನೆಯಿಂದ 60 ವರ್ಷಕ್ಕಿಂತ ಮೇಲ್ಪಟ್ಟವರು ಹಾಗೂ ಗಂಭೀರ ಆರೋಗ್ಯ ಸಮಸ್ಯೆ ಎದುರಿಸುತ್ತಿರುವ 45 ವರ್ಷ ದಾಟಿದವರಿಗೆ ಕೋವಿಡ್-19 ಲಸಿಕೆ ನೀಡುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಲಸಿಕೆ ಪಡೆದ ನಂತರ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು, ರಾಜ್ಯಪಾಲರು ಸೇರಿದಂತೆ ವಿವಿಧ ರಾಜಕೀಯ ಗಣ್ಯರು ಲಸಿಕೆ ಪಡೆದಿದ್ದಾರೆ. ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಚೆನ್ನೈನ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನೆ ಲಸಿಕೆ ಪಡೆದರು. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ವ್ಯಾಕ್ಸಿನ್ ಪಹಲಿ ಡೋಸ್ ತಮಿಳುನಾಡು ರಾಜ್ಯಪಾಲ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವ ಎಸ್ ಜೈಶಂಕರ್, ತಮಿಳುನಾಡು ರಾಜ್ಯಪಾಲ ಬನ್ಸಾರಿಲಾಲ್ ಪುರೋಹಿತ್, ಪ್ರಧಾನಮಂತ್ರಿ ಕಾರ್ಯಾಲಯದ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್, ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್, ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಸೇರಿದಂತೆ ವಿವಿಧ ರಾಜ್ಯಗಳ ರಾಜಕೀಯ ಮುಖಂಡರು ಈ ಹಂತದಲ್ಲಿ ಕೋವಿಡ್-19 ಲಸಿಕೆ ಪಡೆದುಕೊಂಡಿದ್ದಾರೆ. ದೇಶಾದ್ಯಂತ 10,000 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಸಿಕೆ ಹಾಕಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು, ಅದೇ ರೀತಿ 20,000 ಖಾಸಗಿ ಆಸ್ಪತ್ರೆಗಳಲ್ಲೂ ಲಸಿಕೆ ನೀಡಲಾಗುತ್ತಿದೆ. ನಿನ್ನೆ ಒಂದೇ ದಿನ 4.27 ಲಕ್ಷಕ್ಕೂ ಅಧಿಕ ಮಂದಿ ಲಸಿಕೆ ಹಾಕಿಸಿಕೊಂಡಿದ್ದಾರೆ. ಇದರೊಂದಿಗೆ ಕೋವಿಡ್-19 ಲಸಿಕೆ ಪಡೆದವರ ಸಂಖ್ಯೆ ಅಂದಾಜು 1,48,00,000ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್ ಅವರಿಂದು ದೆಹಲಿಯ ಹೃದಯ ಮತ್ತು ಶ್ವಾಸಕೋಶ ಸಂಸ್ಥೆಯಲ್ಲಿ ಕೋವಿಡ್-19 ಲಸಿಕೆಯ ಮೊದಲ ಡೋಸ್ ಪಡೆದರು. ಅವರೊಂದಿಗೆ ಅವರ ಪತ್ನಿ ಸಹ ಲಸಿಕೆ ಹಾಕಿಸಿಕೊಂಡರು. ಜತೆಗೆ ಕೇಂದ್ರ ಸಚಿವರಾದ ಕಿಶನ್ ರೆಡ್ಡಿ ಹೈದರಾಬಾದ್ನಲ್ಲಿ ಹಾಗೂ ಮುಕ್ತಾರ್ ಅಬ್ಬಾಸ್ ನಖ್ವಿ ಉತ್ತರ ಪ್ರದೇಶದ ರಾಮ್ಪುರದಲ್ಲಿ ಕೋವಿಡ್-19 ಲಸಿಕೆ ಹಾಕಿಸಿಕೊಂಡರು. ದೇಶದಲ್ಲಿ ಮಾರ್ಚ್ 1 ಎರಡನೇ ಹಂತದ ಲಸಿಕಾ ವಿತರಣೆ ಕಾರ್ಯಕ್ರಮ ಆರಂಭವಾಗಿದ್ದು, 60 ಮೇಲ್ಪಟ್ಟವರು ಹಾಗೂ ವಿವಿಧ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವ 45 ಮೇಲ್ಪಟ್ಟವರಿಗೆ ಲಸಿಕೆ ನೀಡಲಾಗುತ್ತಿದೆ. 7 ನಂತರ ಇದೇ ಮೊದಲ ಬಾರಿ ಜಾಗತಿಕವಾಗಿ ಹೊಸ ಕೋವಿಡ್-19 ಸೋಂಕಿನ ಪ್ರಕರಣಗಳು ಏರಿಕೆಯಾಗುತ್ತಿದ್ದು, ಜನರು ಎಚ್ಚರಿಕೆ ವಹಿಸುವ ಅಗತ್ಯವಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. WHO ಮಹಾನಿರ್ದೇಶಕ ಟೆಡ್ರೋಸ್ ಅಧನೋಮ್ ಗೆಬ್ರಿಯಾಸಿಸ್ ಪ್ರಕರಣಗಳ ಹೆಚ್ಚಳ ನಿರಾಶಾದಾಯಕವಾಗಿದ್ದರೂ ಆಶ್ಚರ್ಯಪಡುವಂತಿಲ್ಲ. ರೋಗದ ವಿರುದ್ಧ ಈಗಾಗಲೇ ಕೈಗೊಂಡಿರುವ ಕ್ರಮಗಳಲ್ಲಿ ಸಡಿಲಗೊಳಿಸದಂತೆ ದೇಶಗಳು ಎಚ್ಚರ ವಹಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಘಾನಾ ಮತ್ತು ಐವರಿ ಕೋಸ್ಟ್ ಕೋವ್ಯಾಕ್ಸಿನ್ ಸರಬರಾಜು ಮಾಡಿದ ಪ್ರಮಾಣದಲ್ಲಿ ಜನರಿಗೆ ಲಸಿಕೆ ನೀಡಲು ಆರಂಭಿಸಿವೆ ಎಂದಿರುವ ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯಸ್ಥರು, ಬಡ ಮತ್ತು ಮಧ್ಯಮ ಆದಾಯದ ದೇಶಗಳಿಗೆ ಲಸಿಕೆಗಳನ್ನು ಒದಗಿಸುವುದು ಅಂತಾರಾಷ್ಟ್ರೀಯ ಕಾರ್ಯಕ್ರಮವಾಗಿದೆ, ಆದರೆ ಲಸಿಕೆ ಪ್ರಮಾಣದ ಸಂಗ್ರಹದಲ್ಲಿ ಶ್ರೀಮಂತ ರಾಷ್ಟ್ರಗಳು ಮುಂದಾಗಿವೆ ಎಂದು ಟೀಕಿಸಿದ್ದಾರೆ. ಕೇರಳದಲ್ಲಿ ರಾಜಕೀಯ ಬದಲಾವಣೆಗೆ ಇದು ಸಕಾಲವಾಗಿದೆ. ಕಳೆದ 7 ರಾಜ್ಯವನ್ನು ಕತ್ತಲೆಯಲ್ಲಿ ದೂಡಿರುವ LDF ಮತ್ತು UDF ಕೂಟಗಳನ್ನು ತಿರಸ್ಕರಿಸುವ ಸಮಯ ಬಂದಿದೆ ಎಂದು ಕೇರಳದ ಬಿಜೆಪಿ ಸಹಪ್ರಭಾರಿಯೂ ಆಗಿರುವ ರಾಜ್ಯದ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ಹೇಳಿದ್ದಾರೆ. ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಹಿಡುಕಿ ಜಿಲ್ಲೆಯ ತೊಡುಪುಳದಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಅವರು, ಕಳೆದ ಹಲವು ವರ್ಷಗಳಿಂದ ಕೇರಳ ಕತ್ತಲಲ್ಲಿ ಮುಳುಗಿದೆ, ಕೇರಳ ಬೆಳಕಿನತ್ತ ಸಾಗಬೇಕಾದರೆ ಹೊಸ ರಾಜಕೀಯ ಶಕ್ತಿ ಉದಯಕ್ಕೆ ಅವಕಾಶ ನೀಡುವ ಅಗತ್ಯವಿದೆ ಎಂದು ಜನತೆಗೆ ಕರೆ ನೀಡಿದರು. ದೇಶ ಇಂದು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದ್ದರೆ ಕೇರಳ ಮಾತ್ರ ಹೂಡಿಕೆ ಮತ್ತು ಉದ್ಯೋಗಾವಕಾಶ ಸೃಷ್ಟಿಸುವಲ್ಲಿ ಹಿಂದೆ ಬಿದ್ದಿದೆ ಎಂದು ಆಡಳಿತಾರೂಢ ಪಕ್ಷಗಳನ್ನು ಟೀಕಿಸಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ 6 ಹಲವು ಸುಧಾರಣಾ ಕ್ರಮಗಳನ್ನು ಜಾರಿಗೊಳಿಸಿದ್ದು ಸ್ವಾವಲಂಬನೆಯತ್ತ ಸಾಗುತ್ತಿದೆ.
ನಿರ್ಭರ ಭಾರತ ಕಲ್ಪನೆಯನ್ನು ಸಾಕಾರಗೊಳಿಸುವತ್ತ ಮುಂದಡಿಯಿಟ್ಟಿದೆ ಎಂದರು. ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ವಿಧಾನಸಭೆಗಳ ಮೊದಲ ಹಂತದ ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ಇಂದು ಅಧಿಸೂಚನೆ ಹೊರಡಿಸಿದೆ. ಅಸ್ಸಾಂನಲ್ಲಿ 47 ವಿಧಾನಸಭಾ ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಚುನಾವಣೆ ಘೋಷಣೆಯಾಗಿದ್ದು ಮಾರ್ಚ್ 27ರಂದು ಮತದಾನ ನಡೆಯಲಿದೆ. ಒಟ್ಟಾರೆ 3 ಹಂತಗಳಲ್ಲಿ ಮತದಾನ ನಡೆಯಲಿದೆ. ಮೊದಲ ಹಂತದಲ್ಲಿ 80 ಲಕ್ಷ ಮತದಾರರು ತಮ್ಮ ಮತ ಚಲಾಯಿಸಲಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮಾರ್ಚ್ 27ರಂದು ಮೊದಲ ಹಂತದ ಚುನಾವಣೆ 5 ಜಿಲ್ಲೆಗಳ 30 ಕ್ಷೇತ್ರಗಳಲ್ಲಿ ನಡೆಯಲಿದೆ. ಒಟ್ಟಾರೆ 8 ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ. ಮತದಾನದ ಸಮಯವನ್ನು ಸಂಜೆ 6:30ರವರೆಗೆ ವಿಸ್ತರಿಸಲಾಗಿದೆ. ಮುಂಬರುವ ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗ ಇಂದು ಕೇಂದ್ರ ನೇರ ತೆರಿಗೆಗಳ ಮಂಡಳಿ, ಹಣಕಾಸು ಗುಪ್ತಚರ ವಿಭಾಗ ಸೇರಿದಂತೆ ಹಲವು ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಮಹತ್ವದ ಮಾತುಕತೆ ನಡೆಸಿತು. ಸದ್ಯದಲ್ಲೇ ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ, ಪುದುಚೇರಿ ವಿಧಾನಸಭೆಗಳಿಗೆ ಚುನಾವಣೆ ನಡೆಯಲಿದೆ. ಈ ಸಂದರ್ಭ ಅಕ್ರಮ ಹಣ, ಮದ್ಯ, ಮಾದಕ ವಸ್ತು ಬಳಕೆಯಾಗದಂತೆ ಮತ್ತು ಧನಬಲದ ಪ್ರಭಾವ ತಡೆಗಟ್ಟಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಕೇಂದ್ರ ಚುನಾವಣಾ ಆಯೋಗದ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ವಾಣಿಜ್ಯ ಕಾರ್ಯದರ್ಶಿ, ಕೇಂದ್ರ ನೇರ ತೆರಿಗೆಗಳ ಮಂಡಳಿ ಅಧ್ಯಕ್ಷ ಪಿಸಿ ಮೋದಿ, ಪರೋಕ್ಷ ತೆರಿಗೆ ಹಾಗೂ ಸುಂಕ ಮಂಡಳಿ ಅಧ್ಯಕ್ಷ ಎಂ ಅಜಿತ್ ಕುಮಾರ್, ಹಣಕಾಸು ಗುಪ್ತಚರ ವಿಭಾಗದ ಮುಖ್ಯಸ್ಥ ಪಂಕಜ್ ಕುಮಾರ್ ಮಿಶ್ರಾ ಪಾಲ್ಗೊಂಡಿದ್ದರು. ಕಾಂಗ್ರೆಸ್ ಪಕ್ಷ ಒಂದು ಪರಿವಾರದ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲು ಬೇರೆ ಪಕ್ಷದೊಂದಿಗೆ ಅಪವಿತ್ರ ಮೈತ್ರಿ ಮಾಡಿಕೊಳ್ಳುತ್ತಿದೆ ಎಂದು ಭಾರತೀಯ ಜನತಾ ಪಕ್ಷ ಇಂದು ಆರೋಪಿಸಿದೆ. ಪಕ್ಷದ ಪ್ರಧಾನ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ, ಕಾಂಗ್ರೆಸ್ ಮೈತ್ರಿಗೆ ಯಾವುದೇ ಸೈದ್ಧಾಂತಿಕ ಬದ್ಧತೆ ಇಲ್ಲ, ಗಾಂಧಿ ಪರಿವಾರದ ಸ್ವಾರ್ಥ ಸಾಧನೆಗಾಗಿ ಮೈತ್ರಿ ಮಾಡಿಕೊಳ್ಳುತ್ತಿದೆ ಎಂದು ಆರೋಪಿಸಿದರು. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಎಡಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡಿದೆ. ಅದೇ ಎಡಪಕ್ಷಗಳ ವಿರುದ್ಧ ಕೇರಳದಲ್ಲಿ ಹೋರಾಡುತ್ತದೆ. ಕಾಂಗ್ರೆಸ್ಗೆ ಸೈದ್ಧಾಂತಿಕ ಹಿನ್ನೆಲೆ ಇಲ್ಲ. ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ, ಜಾತಿವಾದ, ಧರ್ಮಗಳಲ್ಲಿ ಬಿರುಕು ತಂದಿರುವುದೇ ಕಾಂಗ್ರೆಸ್ ಸಿದ್ಧಾಂತವಾಗಿದೆ ಎಂದರು. ಮುಂಬರುವ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಡಗು ಮುಳುಗುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಅಭಿವೃದ್ಧಿ ಆಧಾರಿತ ರಾಜಕೀಯವನ್ನು ದೇಶದ ಜನ ಬೆಂಬಲಿಸುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 12,286 COVID-19 ಹೊಸ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,11,24,537ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದುವರೆಗೆ 1,07,98,921 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ %97.07ಕ್ಕೆ ಏರಿಕೆಯಾಗಿದೆ. ಒಟ್ಟು 1,68,358 ಸಕ್ರಿಯ ಪ್ರಕರಣಗಳಿದ್ದು %1.52ರಷ್ಟಿದೆ. ಇದುವರೆಗೆ 1,57,248 ಮಂದಿ ಮೃತಪಟ್ಟಿದ್ದು ಈ ಪ್ರಮಾಣ %1.41ರಷ್ಟಿದೆ. ದೇಶಾದ್ಯಂತ ಈವರೆಗೆ 1,48,54,136 ಮಂದಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ದೇಶದಲ್ಲಿ ಇದುವರೆಗೂ 21,76,18,057 ಮಂದಿಗೆ COVID-19 ಪರೀಕ್ಷೆಗಳನ್ನು ನಡೆಸಲಾಗಿದ್ದು ನಿನ್ನೆ ಒಂದೇ ದಿನ 7,59,283 ಮಂದಿಗೆ ಕೊರೋನಾ ಸೋಂಕು ಪರೀಕ್ಷೆ ಮಾಡಲಾಗಿದೆ ಎಂದು ICMR ತಿಳಿಸಿದೆ. ಆಸ್ಟ್ರಾಜೆನಿಕಾ COVID-19 ಲಸಿಕೆಗಳನ್ನು ಕೊಡುಗೆಯಾಗಿ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಭಾರತಕ್ಕೆ ಸೇಂಟ್ ಲೂಸಿಯಾ ಪ್ರಧಾನಿ ಅಲೆನ್ ಎಂ ಚಸ್ತಾನೆಟ್ ಧನ್ಯವಾದ ಅರ್ಪಿಸಿದ್ದಾರೆ. ಆಸ್ಟ್ರಾಜೆನಿಕ್ ಕೋವಿಡ್ ಲಸಿಕೆಗಳು ಸೇಂಟ್ ಲೂಸಿಯಾ ತಲುಪಿದ್ದು ಲಸಿಕೆ ಸ್ವೀಕರಿಸುತ್ತಿರುವ ಚಿತ್ರವನ್ನು ಅಲ್ಲಿನ ಅಧಿಕಾರಿಗಳು ಪ್ರಕಟಿಸಿದ್ದಾರೆ. ಭಾರತ ಕೋವಿಡ್ ಲಸಿಕೆಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಿದ್ದು ತನಗಲ್ಲದೆ ನೆರೆ ಹಾಗೂ ಇತರ ರಾಷ್ಟ್ರಗಳಿಗೆ ರವಾನಿಸುವ ಮೂಲಕ ಜಾಗತಿಕ ನಾಯಕನ ಹಾದಿಯಲ್ಲಿ ದಾಪುಗಾಲಿಟ್ಟಿದೆ. ಇಂಡಿಯನ್ ಸರ್ಟಿಫಿಕೇಟ್ ಆಫ್ ಸೆಕೆಂಡರಿ ಎಜುಕೇಷನ್ ICSE 10 ಮತ್ತು 12ನೇ ತರಗತಿಗಳ ಪರೀಕ್ಷಾ ದಿನಾಂಕ ಪ್ರಕಟಿಸಿದೆ. 12ನೇ ತರಗತಿ ಪರೀಕ್ಷೆಗಳು April 8ರಿಂದ ಹಾಗೂ 10ನೇ ತರಗತಿ ಪರೀಕ್ಷೆಗಳು May 5ರಿಂದ ಆರಂಭವಾಗಲಿವೆ. 10ನೇ ತರಗತಿ ಬೋರ್ಡ್ ಪರೀಕ್ಷೆಗಳು May 5ರಿಂದ June 7ರವರೆಗೆ ನಡೆಯಲಿದ್ದು ಇಂಡಿಯನ್ ಸ್ಕೂಲ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ನ 12ನೇ ತರಗತಿಗೆ April 8ರಿಂದ June 16ರವರೆಗೆ ಪರೀಕ್ಷೆ ನಡೆಯಲಿದೆ ಎಂದು ICSE ಮುಖ್ಯ ಕಾರ್ಯನಿರ್ವಾಹಕ ಮತ್ತು ಕಾರ್ಯದರ್ಶಿ ಗೆರಿ ಅರಾಥುನ್ ತಿಳಿಸಿದ್ದಾರೆ.
ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಬೇತಮಂಗಲ ಮೀನುಗಾರಿಕೆ ಉತ್ಪಾದನಾ ಕೇಂದ್ರಕ್ಕೆ ಮೀನುಗಾರಿಕೆ ಮತ್ತು ಬಂದರು ಹಾಗೂ ಒಳನಾಡು ಜಲಸಾರಿಗೆ ಸಚಿವ ಎಸ್ ಅಂಗಾರ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಲಿಮಿಟ್ ಸರ್ ಬರುತ್ತೆ, ಎಲ್ಲ ಸೊಸೈಟಿ ಕೆರೆಗಳು ಆಕ್ಷನ್ ಆಗುತ್ತೆ. ಸೊಸೈಟಿ ಆಕ್ಷನ್ ಆದ್ರೆ ಯಾರೋ ದುಡ್ಡಿರೋ ಶ್ರೀಮಂತ ಮಾತ್ರ ಬಂದಿರ್ತಾರೆ. ಆ ಕೆರೆ ನಂಬ್ಕೊಂಡು ಇರೋ ಸೊಸೈಟಿಗೆ ಕೆರೆ ಸಿಗ್ದಂಗ ಆಗ್ಬಿಡುತ್ತೆ. ಸುಮಾರು ಮೀನುಗಾರರಿಗೆ ಕೆರೆಗಳಿದ್ರೆ ಕೂಲಿ ಆಗ್ತಾರೆ, ಉಳಿದೋಗ್ತಾರೆ ಸರ್. ಆದ್ರೆ ಒಬ್ಬ ಕಾರ್ಮಿಕನಾಗಿ ಬಳಿಕ ಸಚಿವರು ಬಂಗಾರಪೇಟೆ ತಾಲೂಕಿನ ಮಾರ್ಕಂಡೇಯ ಮೀನುಗಾರಿಕೆ ಉತ್ಪಾದನಾ ಕೇಂದ್ರಕ್ಕೆ ಆಗಮಿಸಿ ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೆ ಹೆಚ್ಚಿನ ಕಾಳಜಿ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಡಿಡಿ ನ್ಯೂಸ್ನೊಂದಿಗೆ ಎಸ್ ಅಂಗಾರ, ಕೇಂದ್ರ ಸರ್ಕಾರವು ಮತ್ಸ್ಯ ಯೋಜನೆಯಡಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಯುವಕರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲಾಗುತ್ತಿದೆ. ಮುಂಬರುವ ಬಜೆಟ್ನಲ್ಲಿ ಮೀನುಗಾರಿಕೆ ಇಲಾಖೆಗೆ ಹೆಚ್ಚಿನ ಅನುದಾನ ಒದಗಿಸಲು ಯೋಜಿಸಲಾಗಿದೆ ಎಂದು ಹೇಳಿದರು. ಎಲ್ಲ ಸಮಸ್ಯೆಗಳ ಮಧ್ಯೆಯೂ ಕೂಡ ನಾವು ಆರ್ಥಿಕ ವ್ಯವಸ್ಥೆಯನ್ನು ಎಷ್ಟರ ಮಟ್ಟಿಗೆ ನಾವು ಹೊಂದಾಣಿಕೆ ಮಾಡಿಕೊಳ್ಬೋದು, ಅದಕ್ಕಿಂತ ಗಮನವನ್ನು ಹರಿಸ್ತೇನೆ ಅಂತಕ್ಕಂಥ ಮಾತನ್ನು ಸಂಬಂಧಪಟ್ಟಂಥ ಮುಖ್ಯಮಂತ್ರಿಯವರು ಕೂಡ ಹೇಳಿದ್ದಾರೆ. ಆದರೆ ನಮ್ಮ ಬೇಡಿಕೆ ಜಾಸ್ತಿ ಇದೆ, ಇನ್ನು ಬಜೆಟ್ನಲ್ಲಿ ಏನೇನು ಅವಕಾಶಗಳು ಬರ್ತದೆ ನೋಡಿಕೊಂಡು ಮತ್ತೆ ನೋಡಬೇಕಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ತಾಲೂಕು ಆಡಳಿತ ಹಾಗೂ ನಗರಸಭೆ ಸಹಯೋಗದಲ್ಲಿ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಹಿಳಾ ಸಾಂಸ್ಕೃತಿಕ ಉತ್ಸವಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ ನಿನ್ನೆ ಚಾಲನೆ ನೀಡಿದರು. ಬಳಿಕ ಸಚಿವರು ಅಡುಗೆ ಸ್ಪರ್ಧೆಯಲ್ಲಿ ಮಹಿಳೆಯರು ಮಾಡಿರುವ ತಿಂಡಿ ಸವಿದು ರಂಗೋಲಿ ಸ್ಪರ್ಧೆ ವೀಕ್ಷಣೆ ಮಾಡಿದರು. ಈ ವೇಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ವಿದ್ಯಾವತಿ ಎಚ್ಬಿ, ತಾಲೂಕಿನ ಸಿಡಿಪಿಒ ಸುಮಿತ್ರಾ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಶಶಿಕಲಾ ಜೊಲ್ಲೆ ಮಹಿಳೆಯರು ಸ್ವಂತ ಉದ್ಯೋಗ ಮಾಡುವ ಹಂಬಲವಿರುವವರಿಗೆ ತಮ್ಮ ಇಲಾಖೆ ವತಿಯಿಂದ 3 ಲಕ್ಷ ರೂಪಾಯಿ ಸಾಲ ನೀಡಲಾಗುತ್ತದೆ. ಇದನ್ನು ಸದುಪಯೋಗಪಡಿಸಿಕೊಂಡು ಮಹಿಳೆಯರು ತಮ್ಮ ಕುಟುಂಬವನ್ನು ಮುಂದೆ ತರಬೇಕು ಎಂದು ತಿಳಿಸಿದರು. ನನ್ನ ಇಲಾಖೆಯಿಂದ ಮೊದಲಿಂದಲೂ ಇದೆ, ಆದರೆ ಇನ್ನು ಮುಂದೆ ಕೂಡ ನನ್ನ ಇಲಾಖೆಯಿಂದ ನೀವ್ಯಾದ್ರೂ ಯಾರಾದರೂ ಉದ್ಯೋಗಾವಕಾಶ ಬೇಕಿತ್ತು ಅಂತಂದ್ರೆ 3 ಲಕ್ಷ ರೂಪಾಯಿ ನಾವು ಸಾಲನ ಕೊಡ್ತೇವೆ. ಎಸ್ ಸಿ ಇದ್ರೆ ಅದಕ್ಕೆ 1.5 ಲಕ್ಷ ಸಬ್ಸಿಡಿ ಇರ್ತದೆ, ಜನರಲ್ ಇದ್ರೆ 90,000 ಸಬ್ಸಿಡಿ ಇರ್ತದೆ. ಅಂಥದ್ದನ್ನ ಎಲ್ಲ ಕಡೆಯೂ ನಾವು ಪ್ರಾರಂಭ ಮಾಡಿದ್ದೀವಿ. ನೀವು ಕೃಷಿ ಕ್ಷೇತ್ರದಲ್ಲಿ ವಿಭಿನ್ನ ಪ್ರಯತ್ನ ಮಾಡಿ ಲಾಭ ಪಡೆಯದೆ ನಷ್ಟ ಅನುಭವಿಸುತ್ತಿರುವ ಅನೇಕ ರೈತರ ಮಧ್ಯೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ನೀಡಸೋಶಿ ಗ್ರಾಮದ ರಮೇಶ್ ಖಾನಾಪುರ ಎಂಬ ರೈತ ತಮ್ಮ 1 ಎಕರೆ ಜಮೀನಿನಲ್ಲಿ ಸ್ಟ್ರಾಬೆರಿ ಬೆಳೆಯುವ ಮೂಲಕ ಯಶಸ್ವಿಯಾಗಿದ್ದು ಜಿಲ್ಲೆಯ ರೈತರಿಗೆ ಮಾದರಿಯಾಗಿದ್ದಾರೆ. ಸಾವಯವ ಮತ್ತು ರಾಸಾಯನಿಕ ಕೃಷಿ ಪದ್ಧತಿ ಎರಡನ್ನೂ ಅಳವಡಿಸಿಕೊಂಡು ಸ್ಟ್ರಾಬೆರಿ ಬೆಳೆಯುತ್ತಿರುವ ರಮೇಶ್ ಪ್ರತಿದಿನ 60-70 ಕೆಜಿಗಳಷ್ಟು ಸ್ಟ್ರಾಬೆರಿಯನ್ನು ಮಾರಾಟ ಮಾಡುವ ಮೂಲಕ ಆರ್ಥಿಕವಾಗಿ ಪ್ರಗತಿ ಹೊಂದಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ರೈತ ರಮೇಶ್ ಖಾನಾಪುರ, ನಿರಂತರ ಪ್ರಯತ್ನದ ಜೊತೆ ಹೊಸ ರೀತಿಯ ಆಧುನಿಕ ಕೃಷಿ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದರಿಂದ ಕೃಷಿಯಲ್ಲಿ ಸಾಧನೆ ಮಾಡಬಹುದು ಎಂದು ತಿಳಿಸಿದರು. ಡಿಡಿ ಚಂದನದಲ್ಲಿ ಪ್ರಸಾರವಾಗುವ ಕೃಷಿ ದರ್ಶನ ಕಾರ್ಯಕ್ರಮದ ಪ್ರೇರಣೆ ಪಡೆದು ಸ್ಟ್ರಾಬೆರಿಯಂತಹ ವಾಣಿಜ್ಯ ಬೆಳೆಯನ್ನು ಬೆಳೆಯಲು ಧೈರ್ಯ ಮಾಡಿರುವುದಾಗಿ ಅಭಿಪ್ರಾಯಪಟ್ಟರು. ಇಲ್ರಿ ಸರ್, 75% ಆರ್ಗ್ಯಾನಿಕ್ ಇದೆ ರೀ, 30% ಕೆಮಿಕಲ್ ಯೂಸ್ ಮಾಡಿದ್ರಿ. ಆಮೇಲೆ ಇದು ಇವರು ಮಾಡಿ ರೈತ ವಾಣಿಜ್ಯ ಬೆಳೆಯಾದ ಸ್ಟ್ರಾಬೆರಿಯನ್ನು ಬೆಳೆದು ಆರ್ಥಿಕವಾಗಿ ಪ್ರಗತಿ ಸಾಧಿಸಿರುವ ರಮೇಶ್ ತಮಗೆಲ್ಲರಿಗೂ ಮಾದರಿಯಾಗಿದ್ದಾರೆ. ಸ್ಟ್ರಾಬೆರಿ ಬೆಳೆಯಲು ಇಚ್ಛಿಸುವ ಎಲ್ಲ ರೈತರಿಗೂ ಉಚಿತ ಮಾಹಿತಿ ನೀಡುವುದರ ಮೂಲಕ ಜನಮೆಚ್ಚುಗೆ ಪಡೆದಿದ್ದಾರೆ ಎಂದು ತಿಳಿಸಿದರು. ಬಿಸಿಲು ಬಿದ್ದರೆ ಏನಾಗ್ತೈತಿ, ಮಳೆ ಆದರೆ ಏನಾಗ್ತೈತಿ ಅನ್ನೋದು ತಿಳಿಸಿಕೊಟ್ರು. ನಾವು ಮುಂದೆ ಇದನ್ನು ಮಾಡ್ಬೇಕಂತ ಹೇಳಿಲ್ಲಿ ಬಂದು ನೋಡಕ್ಕೆ ಹೋಗಿ ಬಂದಿವರು ಅವರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2030 ವೇಳೆ 23 ದೇಶೀಯ ಜಲಮಾರ್ಗಗಳ ನಿರ್ಮಾಣಕ್ಕೆ ಒತ್ತು, ಮೂಲಸೌಕರ್ಯಕ್ಕೂ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. ಸೈನಿಕರಿಗೆ ಗೌರವ ಸಲ್ಲಿಸಲು ಸರ್ಕಾರ ನಿರ್ಧಾರ, ಪರಮವೀರ ಚಕ್ರ, ಅಶೋಕ ಚಕ್ರ ಸೇರಿದಂತೆ ವಿವಿಧ ಪ್ರಶಸ್ತಿ ಪಡೆದವರಿಗೆ ಸರ್ಕಾರದಿಂದ ನೀಡುವ ಮೊತ್ತ ಹೆಚ್ಚಳ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ.
ಸಾವಿರ ಹುದ್ದೆಗಳ ನೇಮಕಾತಿಗೆ ಒಪ್ಪಿಗೆ, ಸಚಿವ ಎಸ್ ಟಿ ಸೋಮಶೇಖರ್. ಹಾಗೂ ಕೋವಿಡ್ 19 ಲಸಿಕಾ ಅಭಿಯಾನ, ಡಾಕ್ಟರ್ ಹರ್ಷವರ್ಧನ್ ಸೇರಿ ಲಸಿಕೆ ಪಡೆದ ಕೇಂದ್ರದ ಹಲವು ಸಚಿವರು. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.